ಖರ್ಚು ಏನಿಲ್ಲ ನಾವು 15 ದಿನಕ್ಕೆ ಒಂದಸರಿ ಕಡಿಯಕ್ಕೆ ಹಣ್ಣು ಕಡಿಯಕ್ಕೆ ಮಾತ್ರ ಕೂಲಿ ಕೊಡ್ತಾರೆ ಅಲ್ಲಿ ಅದು ಬಿಟ್ರೆ ಮತ್ತೆ ಯಾಕೆ ಖರ್ಚಿಲ್ಲ ಹಣ್ಣು ಮರ ದೊಡ್ಡದಾಗ್ತಾ ಆಗ್ತಾ ಹಣ್ಣೆ ಒಂದು ಸೈಜ್ ಬರಕಷ್ಟು ಆ ಟೈಮಿಂದ ಒಳ್ಳೆ ನಮಗೆ ಇದೆ ಪಾಡು ಯಾರು ಏನಾರ ಅನ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡೋಣ ಅಂತ ಸುಮ್ಮನೆ ಮಾಡ್ತಾರೆ ನಾವು ಈಗ ಅನ್ಸಿರೋ ಪ್ರಕಾರ ಹಾವು ಎಲ್ಲಿವರೆಗೂ ನಮಗೆ ಏನೋ ಕಣ್ಣಿ ಕಾಣಲ್ಲ ಎಲ್ಲ ಒಂದು ಮಾಮೂಲಿ ಹೊರಗಡೆಯಿಂದ ಬರ್ತಾ ಇರ್ತಾವೆ ಹೋಗ್ತಾ ಇರ್ತಾವೆ ಇಲ್ಲೇ ವಾಸವಾಗಿರೋಂಥ ಹಾವುಗಳು ಯಾವೂ ಇಲ್ಲ ಇದಾಗೆ ಅಲ್ಲಿ ಖರ್ಚು ಕಡಿಮೆ ಇದೆ ಆದಾಯ ಜಾಸ್ತಿ ಇದೆ ಏನು 3-4 ವರ್ಷ ಮಾತ್ರ ಕಷ್ಟಪಡಬೇಕಷ್ಟೇ ಅದರಲ್ಲಿ ಮಧ್ಯೆ ಬೆಳೆ ಬೆಳಕಂದ್ರೆ ನಾವು ತಗೊಳ್ಳೋ ಏನು ಮಾಮೂಲಿ ಏನು ಬೆಳೀತೇವಲ್ಲ ಆ ಬೆಳೆನ ತಕಬೋದು ನಾವು ಅದಕ್ಕೇನು ತೊಂದರೆ ಇಲ್ಲ ಅದರಿಂದ ಉಪಯೋಗ ಐತೆ ಅಂತಲೇ ಹೇಳ್ಬೋದು ಮತ್ತು ಇದ್ರಾಗೆ ಹಾಳಾಗಂಥದ್ದು ಏನಿಲ್ಲ ತಾಳ್ಮೆ ಇದ್ರೆ ತಾಳೆ ಬೆಳೆ ಬೆಳೆಯಬಹುದು ತಾಳ್ಮೆ ಇಲ್ಲದೇ ಏನೇನೋ ಮಾಡೋಕ್ಕೋ ಏನೇನೋ ಆಗ್ಬಿಡ್ತಾವೆ ನಮಸ್ಕಾರ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬಲ್ಮುರಿ ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೇವೆ ಈ ಬಲ್ಮುರಿ ಗ್ರಾಮದ ಮೇಘರಾಜ್ ಅನ್ನುವಂಥವರ ತಾಳೆ ತೋಟದಲ್ಲಿದ್ದೇವೆ ಅವರು ತಾಳೆ ಬೆಳೆಯನ್ನು ಹೇಗೆ ಬೆಳೆದಿದ್ದಾರೆ ಅದರಿಂದ ಹೇಗೆ ಲಾಭವನ್ನು ಗಳಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ನನ್ನ ಹೆಸರು ಮೇಘರಾಜ್ ಅಂತ ಹೊನ್ನಾಳಿ ತಾಲೂಕು ಬಲ್ಮುರಿ ಗ್ರಾಮ ತಾಳೆ ಹಾಕಿ ಒಂದು 15 ವರ್ಷ ಆಯಿತು ಈಗ ಮುಂಚೆ ತಾಳೆ ಹಾಕಿದಾಗ ಗೌರ್ಮೆಂಟ್ ತೋಟಗಾರಿಕೆ ಇಲಾಖೆಯಿಂದನೇ ಕೊಟ್ಟದ್ದು ಇದು ಗಿಡನ ಹಾಕಿ ಒಂದು 4 ವರ್ಷ ಮಟ್ಟ ಅದು ಸ್ವಲ್ಪ ಕಾಪಾಡಿ ನೀರು ಗೀರು ಕ್ಲೀನಾಗಿ ಮೇಂಟೈನ್ ಮಾಡಿದೆ ಅಲ್ಲಿನ ಹತ್ರ ಅವರು ಗೊಬ್ಬರನೂ ಕೊಡ್ತಾರೆ ಅದಕ್ಕೆ ಸುಮಾರು ಒಂದು ಒಂದು 2 ಎಕರೆಗೆ ಒಂದು 2-3 ಕ್ವಿಂಟಲ್ ಗೊಬ್ಬರ ಕೊಡ್ತಾ ಇರ್ತಾರೆ 3 ತಿಂಗಳಿಗೆ ಒಂದ್ಸರಿ 6 ತಿಂಗಳಿಗೆ ಒಂದ್ಸರಿ ಗೊಬ್ಬರ ಕೊಡ್ತಾ ಇರ್ತಾರೆ ಖರ್ಚೇನೂ ಇಲ್ಲ ಇದಕ್ಕೆ ಖರ್ಚೇನೂ ಸ್ವಲ್ಪ ಮುಳ್ಳಿರ್ತಾರೆ ಮುಳ್ಕು ಕಡಿಯೋದೊಂದೇ ಒಂದು ತೊಂದರೆ ತೊಂದರೆ ಬಿಟ್ಟರೆ ಮತ್ತೇನಿಲ್ಲ ಖರ್ಚಿಗೇನು ತೊಂದರೆ ಇಲ್ಲ ಆದಾಯ ಚೆನ್ನಾಗೈತೆ 15 ದಿವಸಕ್ಕೆ ಒಂದ್ಸರಿ ಕಟಾವು ಬರ್ತದೆ ತಿಂಗಳಲ್ಲಿ 2 ಸರಿ ಕಟಾವು ಪೇಮೆಂಟ್ ಎಲ್ಲ ಅಕೌಂಟಿಗೆ ಸೀದಾ ಪೇಮೆಂಟ್ ಗೌರ್ಮೆಂಟಿಂದನೇ ಹಾಕ್ತಾರೆ ಕಟಾವು ಮಾಡಿಟ್ರೆ ಅವರೇ ಬಂದು ಅಲ್ಲೇ ಕಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಊರಿಗೆ ಬಂದು ಒಟ್ಟು 2 ಎಕರೆ ಹಾಕಿದ್ದೀರ ಒಟ್ಟು 2 ಎಕರೆ ಹಾಕಿರೋದು ನೀರೆಲ್ಲ ಎಷ್ಟು ದಿನಕ್ಕೊಮ್ಮೆ ಕೊಡೋದು ನೀರು ನಾವು ಡ್ರಿಪ್ ಮುಖಾಂತರ ಕೊಡ್ತೇವೆ ವಾರದಲ್ಲಿ 2 ಟೈಮ್ 3 ಟೈಮ್ ಕೊಡ್ತೇವೆ ಡ್ರಿಪ್ ಮುಖಾಂತರ ಈಗ 15 ವರ್ಷ ಆಯಿತು ನೀವು ಗಿಡ ಹಾಕಿ ಹೌದು ಅವತ್ತಿನ ಖರ್ಚು ಏನು ಬಂದಿತ್ತು ಅಂತ ಏನಾದರೂ ನೆನಪಿದೆಯಾ ಅವತ್ತಿನ ಕಡಿಮೆ ಕೂಲಿ ಖರ್ಚು ಸುಮಾರು 15 ವರ್ಷದಿಂದ ಅಂದರೆ ಒಂದು 100-150 ರೂಪಾಯಿ ಕೂಲಿ ಬರೋದಷ್ಟೇ ಕೂಲಿ ಜನ ಅಂದರೆ ಒಂದು 5-6 ಜನ ಕೂಲಿ ಒಂದು ದಿವಸಕ್ಕೆ ಹಾಕಿ ಹೋಗಿದ್ರು ಅದು ಹೊಲ ಹೊಡೆದು ರೆಡಿ ಇಟ್ಕೊಂಡಿದ್ವಿ ಒಂದು 5-6 ಜನ ಒಂದು ದಿವಸಕ್ಕೆ ಹಾಕಿ ಹೋಗಿದ್ರು ಗಿಡ ಸಸಿನ ಹೊಲಕ್ಕೆ ತಂದು ಇಳಿಸಿದ್ರು ಅವರು ಗೌರ್ಮೆಂಟ್ ಕಡೆಯಿಂದ ಹಾಂ ಗೌರ್ಮೆಂಟ್ ಕಡೆಯಿಂದನೇ ಸಸಿ ತಂದು ಇಳಿಸಿದ್ರು ಅದು ಉಚಿತವಾಗಿ ಅಥವಾ ಉಚಿತವಾಗಿ ಅದಕ್ಕೇನು ದುಡ್ಡಿಲ್ಲ ನಮ್ಮ ಕೂಲಿ ಮಾತ್ರ ನಾವು ಕೊಟ್ಟಿರೋದು ಕೂಲಿನ ಆನಂತರ ಒಂದು ಬೋರ್ ಹಾಕ್ಕೊಂಡಿದ್ವಿ ಅದಕ್ಕೆ ಕಡಿಮೆ ಪ್ರಮಾಣದ ನೀರಿನಲ್ಲಿ ಅದಕ್ಕೆ ಬೆಳೆ ಬೆಳೀತಾ ಇದ್ದೀವಿ ಡ್ರಿಪ್ ಮುಖಾಂತರ ಆಯಿ ನೀರು ಬಿಡೋಕ್ಕಂದ್ರೆ ಇದಕ್ಕೆ ನೀರು ಸಫಿಷಿಯೆಂಟ್ ಜಾಸ್ತಿನೇ ಬೇಕು ಅಡಿಕೆಗಂತ ಸ್ವಲ್ಪ ಜಾಸ್ತಿನೇ ಬೇಕು ನೀರು ಇದಕ್ಕೆ ಆಯಿ ನೀರು ಬಿಟ್ಟರೆ ಇನ್ನೂ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರ್ತೈತಿ ಈಗ ಆಯಿ ನೀರು ಬಿಡೋಕ್ಕೆ ನಮಗೆ ಅಷ್ಟೊಂದು ನೀರು ಸಾಕಾಗಲ್ಲ ಹಂಗಾಗಿ 2 ಎಕರೆಗೆ ಒಂದು 2 ಇಂಚ್ ಕೊಡೋ ಅಂತ ಒಂದು ಬೋರ್ ನೀರನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು ಈಗ ತಾಳೆ ಹಾಕೋಕ್ಕಿಂತ ಮುಂಚೆ ನೀವು ಈ ಇದೇ ಜಾಗದಲ್ಲಿ ಏನು ಬೆಳೆದಿದ್ದೀರಿ ಇದು ಮೆಕ್ಕೆಜೋಳ ಹಾಕ್ತಿದ್ವಿ ಶೇಂಗಾ ಹಾಕ್ತಿದ್ವಿ ಅದರಿಂದ ಎಲ್ಲ ಬೇಸಿಗೆ ಏನೂ ಮಾಡಿಲ್ಲ ಒಟ್ಟು ಇದ್ರಾಗೆ ಹೋಗಿ ತಾಳೆ ಬೋರ್ ಹಾಕ್ಸಿ ಮೇಲೆ ನಾವು ತಾಳೆ ಹಾಕಿರೋದು ಆದರೂ ಮುಂಚೆ ಮೆಕ್ಕೆಜೋಳ ಹತ್ತಿ ಅವೆಲ್ಲ ಬೆಳೀತಿದ್ವಿ ನೀವು ಮೊದಲು ಆ ಬೆಳೆಗಳನ್ನೆಲ್ಲ ಬೆಳೆದಿದ್ರಿ ಅದಾದ ನಂತರದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದೀವಿ ಹೌದೌದು ನೀವು ಕಂಪೇರ್ ಮಾಡಿದರೆ ಅದು ಚೆನ್ನಾಗಿತ್ತು ಅನ್ಸುತ್ತೋ ಇದು ಚೆನ್ನಾಗಿತ್ತು ಅನ್ಸುತ್ತೆ ಇದು ಚೆನ್ನಾಗೈತು ಅನ್ನಿಸ್ತದೆ ಯಾಕೆಂದರೆ ಅದು ವರ್ಷ ಉಳುಮೆ ಮಾಡಬೇಕು ವರ್ಷ ಕಟಾವು ಮಾಡಬೇಕು ಖರ್ಚು ಜಾಸ್ತಿ ಬರೋದು ಅದು ಅಂದರೆ ಭೂಮಿ ಇನ್ನೂ ಬೋರ್ ಬೇರೆ ಹಾಕಿದ್ದಿಲ್ಲಲ್ಲ ಒಂದು ಬೆಳೆ ತಗೊಂಡು ಅಥ್ಲ ಫ್ರೀಯೇ ಬಿಟ್ಬಿಡ್ತಿದ್ವಿ ಹೊಲನ ಈಗ 2 ಬೆಳೆ ಅಂದರೆ 2 ಬೆಳೆ ಮಾಡಿದರೂ ಖರ್ಚು ಜಾಸ್ತಿ ಬರುತ್ತೆ ಈ ಸೂರ್ಯಕಾಂತಿ ಆಗಲಿ ಮೆಕ್ಕೆಜೋಳ ಆಗಲಿ ಮತ್ತು ಹೊಲ ಉಳುಮೆ ಮಾಡಬೇಕು ಪೈರು ಕಟಾವು ಮಾಡಬೇಕು ಅದು ತೂಕ ಮಾಡಬೇಕು ಅದು ಗೊಬ್ಬರ ಔಷಧಿ ಎಲ್ಲದೂ ಲೆಕ್ಕ ಹಾಕಿದರೆ ಖರ್ಚು ಭಾಳ ಬರುತ್ತೆ ಅದು ಇದಕ್ಕೆ ಖರ್ಚು ಏನಿಲ್ಲ ನಾವು 15 ದಿವಸಕ್ಕೆ ಒಂದ್ಸರಿ ಕಡಿಯೋಕ್ಕೆ ಹಣ್ಣು ಕಡಿಯೋಕ್ಕೆ ಮಾತ್ರ ಕೂಲಿ ಕೊಡ್ತಾ ಇದ್ದಾವೆ ಅದು ಬಿಟ್ಟರೆ ಮತ್ತೆ ಯಾಕೆ ಖರ್ಚಿಲ್ಲ ಗೊಬ್ಬರ ಏನು 2-3 ತಿಂಗಳಿಗೆ ಒಂದ್ಸರಿ ಗೊಬ್ಬರ ಆಗ್ತದೆ ಅದು ಉಚಿತವಾಗಿ ಸಿಗುತ್ತೆ ಉಚಿತವಾಗಿ ಈಗ ಕಡಿಮೆ ಮಾಡಿದ್ದಾರೆ ಕೊಡೋದು ನಾವೇ ತಂದು ಹಾಕ್ತೇವೆ ಅದನ್ನು ಅದು ಏನು ಗೊಬ್ಬರ ಅದು DAP ಪೊಟಾಷ ಯೂರಿಯಾ ಒಂದು ಒಂದೊಂದು ಗಿಡಕ್ಕೆ ಒಂದು 200-250 ಗ್ರಾಮ್ ಕೊಡ್ತದೆ 3 ತಿಂಗಳಿಗೊಮ್ಮೆ ಹಾಕಿ 3 ತಿಂಗಳಿಗೆ ಒಂದ್ಸರಿ 15 ವರ್ಷ ಆಯಿತು ಅಂತ ಹೇಳಿದ್ರಿ ಇದನ್ನು ಹಾಕ್ಬಿಟ್ಟು ಈ 15 ವರ್ಷದಲ್ಲಿ ನೀವು ಸಾಕಷ್ಟು ಮಾತುಗಳನ್ನು ಕೇಳಿರ್ತೀರಿ ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ಊರಿನವರಾಗಿರ್ಬೋದು ಅದಕ್ಕೆ ಬೆಳೆ ಸಿಗ್ತಾ ಇಲ್ಲ ಅಂತಲೂ ಹೇಳಿರ್ತಾರೆ ಬೆಳೆ ಚೆನ್ನಾಗಿಲ್ಲ ಅಂದಿರ್ತಾರೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ ಇವೆಲ್ಲವನ್ನು ಕೇಳಿದ್ರೆ ನಿಮಗೆ ಏನು ಅನಿಸ್ತಿತ್ತು ಆ ಟೈಮ್ನಲ್ಲಿ ಯಾಕಾರೆ ಹಾಕಿದ್ವಿ ಅಂತ ಅನಿಸ್ತು
ಆದರೆ ಏನೋ ಒಂದು 15 ವರ್ಷ ಆತಲ್ಲ, ಈಗ 7-8 ವರ್ಷ ಮಟ್ಟನೂ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆನಂತರ ಈ ಬೆಳೆ ಯಾವಾಗ ಹಣ್ಣು ಮರ ದೊಡ್ಡದಾಗ್ತಾ ಆಗ್ತಾ ಹಣ್ಣು ಯಾವ ಸೈಜ್ ಬರೋಕ್ಕಷ್ಟು ಆ ಟೈಮ್ನಿಂದ ಒಳ್ಳೆ ನಮಗೆ ಇದೇ ಪಾಡು ಯಾರೇನಾರ ಅಂದ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡೋಣ ಅಂತ ಸುಮ್ಮನೆ ಮಾಡ್ತಾರೆ. ಅಂದರೆ ಗಿಡ ಹಾಕಿದ ನಂತರದಲ್ಲಿ ಎಷ್ಟು ದಿನಕ್ಕೆ ಅದು ಫಲ ಕೊಡ್ಲಿಕ್ಕೆ ಪ್ರಾರಂಭ ಆಗುತ್ತೆ? ಸುಮಾರು 4 ವರ್ಷ ಅಂತ ಬೇಕು. 4 ವರ್ಷ ಪ್ರಯತ್ನ? 4 ವರ್ಷ ಪ್ರಯತ್ನ ಪಡಬೇಕು. ಈಗ ಒಂದು ಮರದಿಂದ ಎಷ್ಟು ಗೊನೆ ಸಿಗ್ತಾವ ನಿಮಗೆ ಒಮ್ಮೆ ಕಟಾವಿಗೆ ಬಂದಾಗ? ಒಮ್ಮೆ ಕಟಾವಿಗೆ ಬಂದಾಗ 1 ಅಥವಾ 2 ಸಿಗ್ತದೆ. ಅದು ತಿಂಗಳಲ್ಲಿ 2 ಟೈಮ್ ಬೀಳತ್ತಲ್ಲ, 15 ದಿವಸದಲ್ಲಿ ಬಂದರೂ ಬರ್ಬೋದು. ಬರದೇ ಇದ್ರೆ ತಿಂಗಳಿಗೆ 2 ಗೊನೆಯಿಂದ 3 ಗೊನೆ ಸಿಗುತ್ತೆ. ಒಂದೊಂದು ಗೊನೆಯದು ತೂಕ ಎಷ್ಟು ಬರ್ಬೋದು? ತೂಕ ಆವಾಗ ಕಮ್ಮಿ ಇತ್ತು. ಆವಾಗ ಅಂದರೆ ಒಂದು 10-12 ಕೆಜಿ 15 ಕೆಜಿ ಮಟನ ಬರೋದು. ಈಗ ಸುಮಾರು 35-40 ಕೆಜಿ ಮಟನ ಬರುತ್ತೆ ಒಂದೊಂದು ಗೊನೆ. ಹಾಗಿದ್ರೆ ನೀವು ಒಮ್ಮೆ ಈಗ ಕಟಾವು ಮಾಡ್ಲಿಕ್ಕೆ ಬರ್ತಾರಲ್ಲ, ಅವಾಗ ನಿಮಗೆ ಟೋಟಲ್ ಎಷ್ಟು ಕ್ವಿಂಟಲ್ಗಳು ಸಿಗುತ್ತೆ? ಹಾಗಿದ್ರೆ ಈ 15 ದಿವಸಕ್ಕೆ ಒಂದ್ಸರಿ ಅಂದರೆ 5-6 ಕ್ವಿಂಟಲ್ ಸಿಗುತ್ತೆ 2 ಎಕರೆಗೆ. ಈಗ ರೇಟ್ ಎಲ್ಲ ಎಷ್ಟಿದೆ 1 ಕೆಜಿಗೆ? ರೇಟು ಈಗ ತೈಲ ಬೆಲೆ ಜಾಸ್ತಿ ಆಗಿದಲ್ಲ, ಈಗ 1600-1680 ರೂಪಾಯಿ ಕೊಡ್ತಾರೆ 1 ಕ್ವಿಂಟಲ್. ಅಂದರೆ ಕೆಜಿಗೆ? ಕೆಜಿಗೆ 16.80 ರೂಪಾಯಿ ಬರುತ್ತೆ. ಮೊದಲೆಲ್ಲ ಕಡಿಮೆ ಇತ್ತು? ಕಡಿಮೆ ಇತ್ತು. ಮುಂಚೆ ಕಡಿಮೆ ಇದ್ದಾಗ 12-12 ರೂಪಾಯಿ ಕೊಡೋರು. ಆ ಟೈಮ್ನಾಗ ಮತ್ತೆ ಸಹಾಯಧನ ಅಂತಂದು ಅದು ಕೆಜಿಗೆ ಬೇರೆ 5 ರೂಪಾಯಿ ಬರೋದು. ಅದು ಆದರೂ ಭಾಳ ವಿಪರೀತ ದುಡ್ಡು ಬರೋದು ಹಿಂದ್ಗಡೆಯಿಂದ. ಏ ಹಾಲಿಗೆ ಹಂಗೆ ಹೆಚ್ಚುವರಿ ಕೊಡ್ತಾರಲ್ಲ, ಆ ಥರ ಪ್ರೋತ್ಸಾಹಧನ ಅಂತಂದು ಬರೋದು. ಲಾಭ ನಷ್ಟ ಅನ್ನೋದು ಇರುತ್ತೆ, ಇದರಲ್ಲಿ ನಿಮಗೆ ನಷ್ಟ ಅಂತ ಅಂದರೆ ನಿಮಗೆ ಇದು ಕಷ್ಟ ಆಗುತ್ತಪ್ಪ ಅಂತ ಅನಿಸಿದ್ದೇನು ಈ ಬೆಳೆ ಬೆಳೆದ್ಮೇಲೆ? ಕಷ್ಟ ಅಂತ ಏನೂ ಅನಿಸೇ ಇಲ್ಲ. ಕಡಿಯೋದೇ ಒಂದೇ ಕಷ್ಟ, ಮತ್ತು ಕಟ್ ಮಾಡೋದೊಂದು ಬಿಟ್ಟರೆ ಬೇರೆ ಯಾವ ರೀತಿಯೂ ಕಷ್ಟ ಇಲ್ಲ ಇದ್ರಾಗೆ. ಯಾಕೆಂದರೆ ಮುಳ್ಳಿರುತ್ತೆ ಅನ್ನೋ ಉದ್ದೇಶಕ್ಕೆ ಆಮೇಲೆ ಕೂಲಿನೂ ಸ್ವಲ್ಪ 50 ರೂಪಾಯಿ ಜಾಸ್ತಿನೇ ಕೇಳ್ತಾರೆ, ಮಾಮೂಲಿ ಕೂಲಿಗಂತ 50 ರೂಪಾಯಿ ಜಾಸ್ತಿ ಕೇಳ್ತಾರೆ. ಆಮೇಲೆ ಎತ್ತರ ಬೆಳೀತಾ ಬೆಳೀತಾ ಒಂದು ಪೈಪು ಗಳ ಮುಖಾಂತರನೇ ಕಡಿಬೇಕು. ಈ 2 ಎಕರೆನ ಎಷ್ಟು ಗಂಟೆ ಒಳಗೆ ಕಟಾವು ಮಾಡ್ಕೊಡ್ತಾರೆ ಬಂದರೆ? ಅವರು ಒಬ್ಬರೇ ಬಂದರೆ ಒಂದು 3-4 ತಾಸು ಕಟಾವು ಮಾಡಿಕೊಡ್ತಾರೆ. ಇಬ್ಬರು ಜನ ಬಂದರೆ ಒಂದು 2 ತಾಸಿನಲ್ಲಿ 2.5 ಗಂಟೆ 3 ತಾಸಿನಲ್ಲಿ ಮುಗಿಸ್ತಾರೆ. ನಿಮ್ಮೂರಿನಲ್ಲೇ ಯೂನಿಟ್ನಲ್ಲಿ ಒಂದು ಕಡೆ ಹಾಕ್ಬಿಟ್ಟು ಅವರೇ ಬಂದು ಆಮೇಲೆ ಅಲ್ಲಿಂದ ಬಂದು ಇಲ್ಲೇ ತೂಕ ಮಾಡ್ಕೊಂಡು ತಗೊಂಡೋಗ್ತಾರೆ. ಅದು ಗೌರ್ಮೆಂಟಿಂದನೇ? ಹಾಂ, ಗೌರ್ಮೆಂಟಿಂದನೇ ತಗೊಂಡೋಗಾರೆ, ಅದಕ್ಕೆ ಯಾಕೆ ಖರ್ಚಿಲ್ಲ. ಒಟ್ಟಾರೆ ನಿಮ್ಮೂರಿನಲ್ಲಿ ಎಷ್ಟು ಜನ ಬೆಳೀತಾ ಇದ್ದಾರೆ ಈಗ? ಸುಮಾರು ಒಂದು 10 ಜನ ಬೆಳೀತಾರೆ, 10-12 ಜನ ಬೆಳೀತಾ ಇದ್ದಾರೆ. ಇನ್ನು ಮುಂದೆ ಮುಂದಿನ ವರ್ಷದಿಂದ ಮತ್ತೊಂದು 5-6 ಜನ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಹೊಸ ತಳಿ ಬಂದೀಗ ಅಂತ ಹೇಳ್ತಾ ಇದ್ದಾರೆ, ಆ ತಳಿ ಕೊಡ್ತೇವೆ ಅಂತ ಹೇಳಿದ್ರಿಂದ ನಾನು ಬೇರೆ ಇನ್ನೊಂದು ಕಡೆ 1 ಎಕರೆ ಹಾಕ್ಬೇಕು ಅಂತ ಮಾಡಿದೆ. ಅಂದರೆ ಇದು ಏನು ತಳಿ ಈಗ ಹಾಕಿರೋದು? ಇದು ಜವಾರಿ ತಳಿ ಅಂತ ಮುಂಚೆ ಬರೋದು. ಇದರಲ್ಲಿ ಎಲ್ಲ ಗಿಡನೂ ಕಾಯಿ ಬಿಡಲ್ಲ, ಆದರೆ ಎಲ್ಲೋ ಒಂದು ಗಿಡ ಒಂದು ಮಾತ್ರ ಬರ್ತಾ ಇಲ್ಲ, ಅದು ಪಾರ್ಟ್ ಬರ್ತಾ ಇತ್ತು. ಅದಕ್ಕೆ ಕೇಳಿದ್ರೆ ಅದು ಗಂಡು ಗಿಡ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಇನ್ನು ಏನು ತೊಂದರೆ ಇಲ್ಲ. ಈಗ ಬಂದಿರೋಂಥದ್ದು ಯಾವ ತಳಿ? ಅದು ಹೈಬ್ರಿಡ್ ಅಂತ ಹೇಳಿದರು, ಆದರೆ ಹೆಸರೇನು ಗೊತ್ತಿಲ್ಲ ಇನ್ನೂ ನಮಗೆ. ಅದು 12 ವರ್ಷಕ್ಕೆ ಇಷ್ಟು ಇಟ್ಟು ಹೋಗೋಕ್ಕೆ ಸಹಿಯದ, ಇದರಿಂದ ಮೇಲ್ಪಟ್ಟು ಬೆಳೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನೋಡಿಲ್ಲ ನಾವು ಇನ್ನೂ ಬೆಳೆಯಲ್ಲ. ಈ ತಾಳೆ ಬೆಳೆಯ ಮಧ್ಯದಲ್ಲಿ ಉಪ ಬೆಳೆಗಳನ್ನು ನೀವು ಏನೂ ಹಾಕಿಲ್ಲ ಈಗ, ಮೊದಲು ಏನಾದರೂ ಹಾಕಿದ್ರೆ? ಮೊದಲು ಸಸಿ ಹಾಕಿದಾಗ ಹಾಕಿದ್ವಿ, ಟೊಮೊಟೊ, ಮೆಣಸು, ಆಮೇಲೆ ಬೇರೆ ತರಕಾರಿ ಗಿರ್ಕಾರಿ, ಮೂಲಂಗಿ ಅವನ್ನೆಲ್ಲ ತರಕಾರಿ ಬೆಳೆದ್ವಿ 4 ವರ್ಷ. ಆನಂತರ ನುಗ್ಗಿ ಹಾಕಿದ್ವಿ, ತರಕಾರಿ ಆದಮೇಲೆ ಮಧ್ಯ ನುಗ್ಗಿ ಹಾಕಿ ಇದೇ ಟ್ರಿಪ್ ಇರೋ ಮುಖಾಂತರ ನಾವು ಅದನ್ನ ಅದೊಂದು 2 ವರ್ಷ ಬೆಳ್ಕೊಂಡ್ವಿ. ನುಗ್ಗಿಯಲ್ಲಿ ಚೆನ್ನಾಗಿ ಬಂತು ಒಳ್ಳೆ. ಈ 4 ವರ್ಷದಲ್ಲಿ ಉಪ ಬೆಳೆಯಿಂದ ನೀವು ಆದಾಯವನ್ನು ತಗೊಂಡು? ಆದಾಯ ತಗೊಂಡ್ರಿ. ಒಂದೇ ಗೊಬ್ಬರದಲ್ಲಿ ಒಂದೇ ನೀರಿನಲ್ಲಿ ಅದನ್ನು ಕೂಡ ಮೇಂಟೈನ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಎಲ್ಲರೂ ಜನ ಇದಕ್ಕೆ ಭಯ ಪಡೋದು ಏನು ಅಂದರೆ, ಒಂದು ರೇಟ್ ಕಡಿಮೆ ಇರುತ್ತೆ, ಇದ್ರ ಬಗ್ಗೆ ಮಾಹಿತಿ ಇಲ್ದಿರೋಂಥದ್ದು. ಎರಡನೇದು ಹಾವುಗಳು ಜಾಸ್ತಿ ಇರುತ್ತೆ ಅಂತ ಹೇಳಿರ್ತಾರೆ, ತಾಳೆ ಅಂದರೆ ಹಾವು ಹಾವು ಅಂತ. ಆ ಥರದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಈಗ ಅನಿಸಿರೋ ಪ್ರಕಾರ ಹಾವು ಎಲ್ಲಿವರೆಗೂ ನಮಗೇನೋ ಕಣ್ಣಿಗೆ ಕಾಣಲ್ಲ, ಎಲ್ಲೋ ಒಂದು ಮಾಮೂಲಿ ಹೊರಗಡೆಯಿಂದ ಬರ್ತಾ ಇರ್ತಾವೆ ಹೋಗ್ತಾ ಇರ್ತವೆ. ಇಲ್ಲೇ ವಾಸವಾಗಿರೋಂಥ ಹಾವುಗಳು ಯಾವೂ ಇಲ್ಲ ಇದ್ದಾಗೆ. ಮತ್ತಿನ್ನೊಂದು ಯಾವುದು ಕೇಳಲ್ಲ, ಭಯ ಪಡ್ತಾರೆ ಅಂತ ಅಂದ್ರಲ್ಲ, ಭಯ ಪಡೋಂಥ ಅವಶ್ಯಕತೆ ಏನು ಇಲ್ಲ ಇದ್ದಾಗೆ. ಊರು ಅಂತಂದಾಗ ಅವುಗಳು ಊರು ಹೊರಭಾಗದಲ್ಲಿ ಬರ್ತಾ ಇರ್ತವೆ ಎಲ್ಲ. ವಾಸ ಅಂತ ಏನೂ ಇಲ್ಲ, ಅದು ಬಿಟ್ಟರೆ ಮತ್ತೇನು ತೊಂದರೆ ಇಲ್ಲ. ಚೆನ್ನಾಗಿದೆ. ಈಗ ಹೊಸದಾಗಿ ತಾಳೆ ಮಾಡ್ತೀವಿ ಅಂತಂದು ಯಾರಾದರೂ ಹೊಸಬ್ರು ಬಂದರೆ ಅವರಿಗೆ ನಿಮ್ಮ ಅಭಿಪ್ರಾಯ ಏನು?
ಬೇರೆ ಹೊಸಬ್ರಿಗಂತ ನಾನೇ ಇನ್ನೊಂದು ಎಕರೆ ಹಾಕ್ಬೇಕು ಅಂತ ತಿಳ್ಕೊಂಡಿದ್ದೀನಿ. ಹಾಕ್ಬೇಕು ರೆಡಿ ಆಗಿದ್ದೀನಿ, ಈಗ ಭತ್ತ ಮಾಡಿದ್ದೆ, ಅದು ಭತ್ತ ಕಟ್ ಮಾಡಿ ಇನ್ನೊಂದು ಎಕರೆ ಹಾಕ್ಬೇಕು ಅಂತ ತೋಟಗಾರಿಕೆಯಲ್ಲಿ ಹೋಗಿ ನಾನು ನನ್ನ ದಾಖಲೆಗಳೆಲ್ಲ ಕೊಟ್ಟು ಬಂದಣ ಅಲ್ಲೇನ. ಅದಕ್ಕೆ ಹೊಸಬ್ರಿಗೆ ಮಾಡಬೇಕು ಅಂತಂದ್ರೆ ನೀವು ಏನು ಹೇಳಕ್ಕೆ ಬಯಸ್ತೀರ ಅವರಿಗೆ? ಅಲ್ಲಿ ಖರ್ಚು ಕಡಿಮೆ ಇದೆ, ಆದಾಯ ಜಾಸ್ತಿ ಇದೆ. ಏನು 3-4 ವರ್ಷ ಮಾತ್ರ ಕಷ್ಟಪಡ್ಬೇಕಷ್ಟೇ. ಅದರಲ್ಲಿ ಮಧ್ಯೆ ಬೆಳೆ ಬೆಳಕಂದ್ರೆ ನಾವು ತಗೊಳ್ಳೋ ಏನು ಮಾಮೂಲಿ ಏನು ಬೆಳೀತೇವಲ್ಲ ಆ ಬೆಳೆನ ತಗೋಬೋದು ನಾವು, ಅದಕ್ಕೇನು ತೊಂದರೆ ಇಲ್ಲ. ಅದರಿಂದ ಉಪಯೋಗ ಐತೆ ಅಂತಲೇ ಹೇಳ್ಬೋದು. ಮತ್ತು ಇದ್ರಾಗೆ ಹಾಳಾಗಂಥದ್ದು ಏನಿಲ್ಲ. ಆಮೇಲೆ ಇದಕ್ಕೆ ಅವಾಗವಾಗ ಟ್ಯಾಕ್ಟ್ರಿ ಹೊಡೆಯೋಂಗಿಲ್ಲ, ಏನಿಲ್ಲ, ಯಾವ ಇಂಪ್ಲಿಮೆಂಟ್ಸು ಮುಟ್ಸೋಂಗಿಲ್ಲ. ಅದು ಒಂದು ಭಾಳ ಉಳಿತಾಯ ಆಗ್ತದೆ. ಹಣ್ಣು ಕಡ್ದು ಏರಿಕೆ ಒಂದು ಹೊಡೆದ್ವಿ ಅಂದರೆ ಮತ್ತೆ ನಾವು ಏನಿಲ್ಲ, ನಾವು ನೀರು ಬಿಡೋದು 3 ತಿಂಗಳಿಗೆ ಒಂದು ಸ್ವಲ್ಪ ಟೈಮ್ ಗೊಬ್ಬರ ಹಾಕಿಬಿಟ್ರೆ ಮುಗೀತು ಅಷ್ಟೇ. ಈಗ ಬೇರೆ ಬೆಳೆಗಳನ್ನು ನೋಡಿದರೆ ರೋಗಗಳು ಜಾಸ್ತಿ ಇರುತ್ತೆ, ಅದಕ್ಕೆ ಔಷಧಿಗಳನ್ನು ಹೊಡಿತಾ ಇರ್ತಾರೆ. ಹಾಗೆ ಈ ಬೆಳೆಗೆ ಏನಾದರೂ ಇದೆಯಾ? ಇದುವರೆಗೂ ಯಾವ ಔಷಧಿನೂ ಹೊಡೆದಿಲ್ಲ. ಆದರೆ ಕಸ ಸ್ವಲ್ಪ ಏನಾದರೂ ಜಾಸ್ತಿ ಆಗಿದ್ದರೆ ನಾವು ರೌಂಡ್ ಅಪ್ ಒಂದು ಹೊಡಿತೇವೆ ಅಷ್ಟೇ. ವರ್ಷದಲ್ಲಿ 12 ತಿಂಗಳಾಗೆ 1 ಟೈಮು ಬಾರಿ ಅಂದರೆ 2 ಟೈಮ್ ಹೊಡಿತೇವೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಯಾರು ರೋಗನೂ ಹೊಡೆದಿಲ್ಲ. ಇಲ್ಲಿವರೆಗೆ ಯಾವ ಔಷಧಿನೂ ಹೊಡೆದಿಲ್ಲ ನಾವು ಗಿಡಕ್ಕೋಸ್ಕರ ಅಂತಂದು. ಹುಳ ಭಾಳ ಬಾಧೆ ಇಲ್ಲ, ಯಾವ ಕಾಯಿಲೆನೂ ಇಲ್ಲ, ರೋಗನೂ ಇಲ್ಲ. ಅದು ಬಿಟ್ಟರೆ ಮತ್ತೆ ಇನ್ಯಾವ ಔಷಧಿ ಇಲ್ಲ. ಇದಕ್ಕೆ ನಾವು ಕಳೆ ನಾಶ ಮಾಡೋಕ್ಕೋಸ್ಕರನೇ ಕಳೆ ಔಷಧಿ ಒಂದು ಹೊಡಿತೇವೆ ಅಷ್ಟೇ. ಏಕೈದು ರಟ್ಟೆನೂ ಇಲ್ಲ, ತುದಿಗರಿನ ನೆಲಮಲ ಹಾಕ್ಬಿಡ್ತೀವಿ. ಅದು ಮಳೆ ಬಂದು ನೀರು ಬಿದ್ದು ಎಲ್ಲ ಹಾಳಾಗಿ ಹೋಗಿರ್ತದೆ, ಅದು ಒಂಥರ ಗೊಬ್ಬರ ಆಗುತ್ತೆ. ಉಳಿದಂಥ ಗೊಬ್ಬರನ ದಪ್ಪನ ರಟ್ಟೆ ಇರ್ತದಲ್ಲ, ಅದನ್ನು ಕೃಷಿ ಆಫೀಸ್ನಾಗೆ ಒಂದು ಮೋಟ್ರ್ಗಳಿರ್ತವೆ, ಮಿಷನ್ಗಳು, ಅದನ್ನು ಪೌಡ್ರ್ ಮಾಡಿ ಅದೇ ಪೌಡ್ರನ್ನ ಮತ್ತೆ ಸುತ್ತಿ ಹೊತ್ತು ಗೊಬ್ಬರ ಥರ ಹಾಕ್ತದೆ. ಒಟ್ಟು 2 ಎಕರೆನಲ್ಲಿ ಎಷ್ಟು ಗಿಡಗಳು ಕೂತಿದ್ದಾವೆ? 100-115 ಗಿಡ ಕೂರ್ತಿದ್ದಾವೆ. 1 ಗಿಡಕ್ಕೆ 30-35 ಅಡಿ ಡಿಫ್ರೆನ್ಸ್ ಇರುತ್ತೆ. ಲೈನ್ ಅಗಲ ಚಿಕ್ಕದಿರುತ್ತೆ, ಸ್ವಲ್ಪ ಸಾಲ ಹತ್ತಿರ ಹೋಗೈತೆ. ಇನ್ನೊಂದು ಸ್ವಲ್ಪ ಅಗಲ ಜಾಸ್ತಿ ಇದ್ರೆ ಈ ಕಡೆನೂ 30 ಅಡಿ ತಗೊಳ್ತಿರ್ತಾರೆ ಅವರು. ಇದು 30 ಅಡಿ ಕಮ್ಮಿ ಐತಿ. ಇನ್ನೊಂದು ಸ್ವಲ್ಪ ಗಿಡದಿಂದ ಗಿಡಕ್ಕೆ 30 ಅಡಿ ಬರುತ್ತೆ. ಉದ್ದ ಮತ್ತೆ ಅಗಲ ಎರಡು ಸೇಮ್? ಉದ್ದ ಎರಡು ಸೇಮ್. ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮಗೆ ತಾಳೆ ಬೆಳೆ ಬಗ್ಗೆ ಏನು ಹೇಳ್ಬೋದು? ತಾಳ್ಮೆ ಇರ್ಬೇಕ್ರಿ. ತಾಳ್ಮೆ ಇದ್ದರೆ ತಾಳೆ ಬೆಳೆ ಬೆಳಿಬೋದು. ತಾಳ್ಮೆ ಇಲ್ದೇ ಏನೇನೋ ಮಾಡೋಕ್ಕೋ ಏನೇನೋ ಆಗ್ಬಿಡ್ತಾವೆ ಅವು. ಒಟ್ಟು ತಾಳ್ಮೆಯಿಂದ ನಿಧಾನಿಸಿ 4 ವರ್ಷ ಅಷ್ಟೇ ಜೋಪಾನ ಮಾಡಿದರೆ ಮುಂದೆ ಒಳ್ಳೆ ಬೆಳೆ ಇರ್ತದೆ. ಅದಾಗ ಖರ್ಚು ಕಡಿಮೆ ಇರ್ತೈತಿ, ಆದಾಯ ಜಾಸ್ತಿ ಇರ್ತದೆ. ನೋಡಿದ್ರಲ್ಲ ಮೇಘರಾಜ್ ಅನ್ನೋರು ಯಾವ ರೀತಿಯಾಗಿ ತಾಳೆ ಬೆಳೆಯನ್ನು ಬೆಳೆದಿದ್ದಾರೆ ಹಾಗೂ ಹೊಸದಾಗಿ ಬೆಳೆಯುವಂಥವರಿಗೆ ಏನನ್ನು ಸಲಹೆ ನೀಡಿದ್ದಾರೆ ಅಂತ ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.